ಸ್ನೇಹಿತರೆ, ಚಿನ್ನದ ರೇಟ್ ಕಡಿಮೆ ಆಗ್ತಾ ಇದ್ದಾಗೆ ಬೇಗ ಹೋಗಿ ಚಿನ್ನ ತಗೊಳ್ಬೇಕು ಅಂತ ಎಲ್ಲರೂ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಈ ಹೊಸ ವರ್ಷ ಆದ್ರೂ ಚಿನ್ನದ ಬೆಲೆ ಕಡಿಮೆ ಆಗುತ್ತಾ ಇಲ್ವಾ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ಈ ವಿಚಾರ ಗೊತ್ತಾದ ತಕ್ಷಣ ನೀವು ಇವತ್ತೇ ಚಿನ್ನದ ಅಂಗಡಿಗೆ ಓಡ್ತೀರಾ. ವಿಡಿಯೋವನ್ನ ಓಡಿಸದೆ ಪೂರ್ತಿಯಾಗಿ ನೋಡಿ. ಚಿನ್ನದ ಬೆಲೆ ಕಡಿಮೆ ಆಗಬೇಕು ಎನ್ನುವರು ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಇದೇ ರೀತಿಯ ಹೊಸ ಮಾಹಿತಿಗಳು, ಸರ್ಕಾರದ ಹೊಸ ಯೋಜನೆಗಳ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದಿನ ವರ್ಷ ಜನವರಿಯಲ್ಲಿ 10 ಗ್ರಾಂ ಚಿನ್ನದ ಬೆಲೆ 59,000 ದಾಟಿತ್ತು. ಅದೇ ಮಾರ್ಚ್ ನಲ್ಲಿ ಮತ್ತೆ 54,000ಕ್ಕೆ ಬಂದು ನಿಂತಿತ್ತು. ಅದೇ ವರ್ಷ ಏಪ್ರಿಲ್ ನಲ್ಲಿ 61,800 ರೂಪಾಯಿ ಗಡಿ ದಾಟಿದ್ದ ಚಿನ್ನದ ಬೆಲೆ 10 ಗ್ರಾಂ ಚಿನ್ನ ಅಕ್ಟೋಬರ್ ವೇಳೆ 56,500ಕ್ಕೆ ಇಳಿದಿತ್ತು. ಹಿಂದಿನ ವರ್ಷ ಚಿನ್ನದ ಬೆಲೆ ತುಂಬಾ ಏರಿಳಿತಗಳನ್ನು ಕಂಡಿದೆ. ಇನ್ನು ಹೊಸ ವರ್ಷದಲ್ಲಿ ಚಿನ್ನದ ಬೆಲೆಯಲ್ಲಿ ದಾಖಲೆಯಾಗಲಿದೆ. ಹಲವು ದೇಶಗಳ ಕೇಂದ್ರೀಯ ಬ್ಯಾಂಕುಗಳು, ಅದರಲ್ಲೂ ಪ್ರಮುಖವಾಗಿ ಅಮೆರಿಕದ ಫೆಡರಲ್ ರಿಸರ್ವ್ ರೂಪಿಸಿರುವ ಹಣಕಾಸು ನೀತಿಗಳು ಹೊಸ ವರ್ಷದ ಚಿನ್ನದ ಬೆಲೆಗೆ ಕಾರಣವಾಗಲಿದೆ. ಹೊಸ ವರ್ಷದಲ್ಲಿ ಚಿನ್ನ ತನ್ನ ಸ್ಥಾನವನ್ನ ಇನ್ನಷ್ಟು ಭದ್ರಪಡಿಸಿಕೊಳ್ಳಲಿದೆ. ಹೊಸ ವರ್ಷ 10 ಗ್ರಾಂ ಚಿನ್ನದ ಬೆಲೆ 72,000ವರೆಗೂ ತಲುಪಬಹುದು ಎಂದು ಅಂದಾಜಿಸಲಾಗಿದೆ. ಬಡ್ಡಿ ದರವನ್ನು ಏರಿಸುವ ಆಕ್ರಮಣಕಾರಿ ನೀತಿಯ ಸುಳಿವನ್ನು ಕೊಟ್ಟಿರುವ ಅಮೆರಿಕ ಫೆಡರಲ್ ರಿಸರ್ವ್ ಚಿನ್ನದ ಬೆಲೆ ಏರಿಕೆಗೆ ಕಾರಣವಾಗಲಿದೆ. ಚಿನ್ನದ ರೇಟ್ ಇನ್ನೂ ಕಡಿಮೆ ಆಗುತ್ತೆ ಅಂದುಕೊಂಡವರಿಗೆ ಇದು ದೊಡ್ಡ ಶಾಕ್ ಅಂತಾನೆ ಹೇಳಬಹುದು. ಹೊಸ ವರ್ಷ ಆದ್ರೂ ಚಿನ್ನದ ಬೆಲೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂದುಕೊಂಡವರು ಹೊಸ ವರ್ಷದ ರೇಟ್ ಕೇಳಿ ಇವತ್ತೇ ಚಿನ್ನ ಖರೀದಿ ಮಾಡುವುದು ಸೂಕ್ತ ಅನಿಸುತ್ತೆ. ಈ ಚಿನ್ನದ ರೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.